ನಮಸ್ತೆ ಎಲ್ಲರಿಗೂ. ವಾಟ್ ಕಮಿಂಗ್ ನೆಕ್ಸ್ಟ್ ಇನ್ ಯುವರ್ ಲೈಫ್ ನೋಡೋಣ. ಓಕೆ, ಜೀವ ಹೋದರನು ಜೀವಕ್ಕೆ ಜೀವ ನೀನು. ಪರ್ಸ್ ತುಂಬಾ ಹಣ ಬರೋದ್ರಲ್ಲಿ ಇದೆ, ಬಟ್ ಹಣನ ಕಳ್ಕೊಳ್ಳುವಂತ ಬೇಜವಾಬ್ದಾರಿತನಕ್ಕೆ ಕೈ ಹಾಕಬೇಡಿ. ಮೇ ಬಿ ಮೇ ಅಷ್ಟರಲ್ಲಿ ನಿಮಗೆ ಸಾಕಷ್ಟು ಎಸ್ ಇದೆ. ಮೇ ಮಂತ್ವರೆಗೂ ವೇಟ್ ಅಂಡ್ ವಾಚ್ ಅಂತ ಹೇಳ್ತಾ ಇದೆ. ಒಂದು ಸಮಸ್ಯೆ ನಿಮ್ಮನ್ನು ಹುಡ್ಕೊಂಡು ಬರೋದ್ರಲ್ಲಿ ಇದೆ, ಆ ಸಮಸ್ಯೆ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅಂತ ಕೂಡ ಹೇಳ್ತಾ ಇದೆ. ನೆಗೆಟಿವ್ ಜನಗಳನ್ನ ನಿಮ್ಮ ಜೀವನದಿಂದ ದೂರ ಇಡಿ ಅಂತ ಕೂಡ ಹೇಳ್ತಾ ಇದೆ. ಸೊ ಕ್ಯಾಂಡಲ್ ತುಂಬ ಹಚ್ಚುತ್ತೀರಾ, ಏಂಜಲ್ಸ್ ಬ್ಲೆಸ್ಸಿಂಗ್ಸ್ನ ಕೇಳ್ತಿದ್ದೀರಾ ಅಂತ ಅನಿಸುತ್ತೆ. ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಮುಂದೆ ಏನು ಮಾಡಬೇಕು ಅನ್ನುವಂಥ ಒಂದು ದಾರಿದೀಪ ಬರ್ತಾ ಇದೆ. ಬಟ್ ಕಹಿ ನೆನಪನ್ನ ತರೋವಂಥವ್ರನ್ನ ನಿಮ್ಮ ಜೀವನದಿಂದ ಆದಷ್ಟು ದೂರ ಇಡಿ. ಸೊ ಎಲ್ಲ ಕಾರ್ಡ್ ಕೆಳಗೆ ಜಂಪ್ ಔಟ್ ಆಗಿದೆ, ತಗೊಳ್ಳೋಣ. ಓಕೆ, ಸೊ ಒಂದು ವಾರ್ನಿಂಗ್ ಇದೆ. ಸೊ ಏನು ಸಮಸ್ಯೆ ಇದೆ ಅದ್ರ ಬಗ್ಗೆ, ಇನ್ ನಿಯರ್ ಫ್ಯೂಚರಲ್ಲಿ ಬರ್ತಾ ಇದೆ ಅದ್ರ ಬಗ್ಗೆ ಎಚ್ಚರಿಕೆಯಿಂದ ಇರಿ. ಬಟ್ ಅದರಲ್ಲಿ ನೀವು ಸಕ್ಸಸ್ಸನ್ನು ಪಡೀತೀರಾ. ಸೊ ನಿಮ್ಮ ಶತ್ರುಗಳಿಗೆ ಅಥವಾ ನಿಮ್ಮ ವಿರೋಧಿಗಳಿಗೆ ಯಶಸ್ಸು ಸಿಗದಿರೋ ಹಾಗೆ ಎಚ್ಚರಿಕೆಯನ್ನು ವಹಿಸಿ ಅಂತ ಹೇಳ್ತಾ ಇದೆ. ಅಗೇನ್ ಇಲ್ಲಿ ಯಾರೋ ಕೆಲವರು ತುಂಬ ಮೂರ್ಖರ ಥರ ವರ್ತಿಸ್ತಾ ಇದ್ದಾರೆ, ಅವ್ರ ಬಗ್ಗೆ ಕೂಡ ಎಚ್ಚರಿಕೆಯಿಂದ ಇರಿ. ಸೊ ತುಂಬ ಕಾಂಪ್ಲಿಮೆಂಟ್ ಬರೋದ್ರಲ್ಲಿ ಇದೆ, ತುಂಬ ನಿಮ್ಮ ಬಗ್ಗೆ ಹೆಮ್ಮೆ ವಿಚಾರ ಬರೋದ್ರಲ್ಲಿ ಇದೆ, ಕೇಳೋದ್ರಲ್ಲಿದೆ. ಇನ್ನೊಬ್ಬರು ಹೆಮ್ಮೆ ಪಡೋ ರೀತಿಲಿ ನಿಮಗೆ ಹೊಗಳಿಕೆಗಳು ಸಿಗುವಂಥ ಸಾಧ್ಯತೆ ಕೂಡ ಇದೆ. ಸೊ ಸ್ವಲ್ಪ ತಾಳ್ಮೆಯಿಂದ ಇರಿ. ನಿಮ್ಮ ಪರ್ಸ್ನಲ್ ಪವರ್ ಜೊತೆಗೆ ನಿಮ್ಮ ವಿರುದ್ಧ ಯಾರು ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಬೆನ್ನ ಹಿಂದೆ ಶತ್ರುಗಳ ಕಾಟ ಜೋರಾಗಿ ಇದೆ, ಬಟ್ ಅದೆಲ್ಲದರಿಂದ ಹೊರಗೆ ಬರ್ತೀರಾ. ದಯವಿಟ್ಟು ನಿಮ್ಮ ಕೋಪನ ಕಂಟ್ರೋಲಲ್ಲಿ ಇಡಿ, ದಯವಿಟ್ಟು ನಿಮ್ಮ ಕೋಪನ ಕಂಟ್ರೋಲಲ್ಲಿ ಇಡಿ. ನಾಳೆ ಪಶ್ಚಾತ್ತಾಪ ಪಡೋ ಹಾಗೆ ಏನು ಮಾಡ್ಕೊಬೇಡಿ. ನಿಮ್ಮ ಕೋಪದಿಂದ ನಿಮ್ಮ ಯಶಸ್ಸನ್ನು ತಡಿಲಿಕ್ಕೆ ಪ್ರಯತ್ನ ಪಡಬೇಡಿ. ಜೊತೆಗೆ ಖಂಡಿತ ರೆಕಗ್ನೈಸಿಂಗ್ ಇದೆ, ಮೆರಿಟ್ ರಿವಾರ್ಡ್ ಇದೆ, ಇಲ್ಲೂ ಕೂಡ ಕಾಂಪ್ಲಿಮೆಂಟ್ ಇದೆ, ಇಲ್ಲೂ ಕೂಡ ಕಾಂಪ್ಲಿಮೆಂಟ್ ಇದೆ. ಓಕೆ, ಮದುವೆ ವಿಚಾರವಾಗಿ ಮದುವೆ ಕೂಡ ಸೆಟ್ ಆಗುವಂಥ ಸಾಧ್ಯತೆ ಇದೆ, ಮ್ಯಾರೇಜ್ ಪ್ರಪೋಸಲ್ ಬರುವಂಥ ಸಾಧ್ಯತೆ ಇದೆ. ಮೇ ಬಿ ನವಂಬರ್ ಅಷ್ಟರಲ್ಲಿ ನೀವು ಅಂದ್ಕೊಂಡೋದೆಲ್ಲ ಆಗಿಬಿಡುತ್ತೆ. ಜೊತೆಗೆ ಏನಾದರೂ ಆರ್ಥಿಕ ಪರಿಸ್ಥಿತಿ ಅಥವಾ ಜೀವನದಲ್ಲಿ ಡೈಲಿ ನೀಡ್ಸ್ ದಿನ ಉಪಯೋಗಿ ವಸ್ತುಗಳಿಗೂ ಕೂಡ ಕಷ್ಟ ಆಗ್ತಿದೆ, ಅಥವಾ ನನ್ನ ಜೀವನದಲ್ಲಿ ಇದಿಲ್ಲ ಅದಿಲ್ಲ ಅಂದರೆ ಏನೂ ಇಲ್ಲ ಅಂತ ಬೇಜಾರು ಮಾಡ್ಕೊಬೇಡಿ. ಎಲ್ಲವೂ ನಿಮ್ಮ ಜೀವನಕ್ಕೆ ಬೇಕಾಗಿರೋದೆಲ್ಲ ಬರ್ತಾ ಇದೆ. ನಿಮ್ಗೇನೇನು ಅಗತ್ಯಗಳಿದೆಯೋ ಆ ಅಗತ್ಯಗಳನ್ನೆಲ್ಲ ಪೂರೈಸಲಿಕ್ಕೆ ಪ್ರಯತ್ನ ಪಡ್ತಾ ಇದೆ ಯೂನಿವರ್ಸು. ಜೊತೆಗೆ ಏನೋ ಒಂದು ಶುರು ಮಾಡಿದ್ದೀರಾ, ಅದು ಸರಿಯಾಗಿ ಹೋಗ್ತಾ ಇಲ್ಲ ಅಂದರೆ ಅದನ್ನ ನಿಲ್ಲಿಸ್ಬಿಡಿ, ಮತ್ತೆ ಮೊದಲಿಂದ ಶುರು ಮಾಡುವಂಥ ಪ್ರಯತ್ನನ ಪಡಿ. ಸೊ ತುಂಬ ಇಂಪಾರ್ಟೆಂಟು, ನಿಮ್ಮ ಜೀವನದಲ್ಲಿ ಏನೋ ಬದಲಾವಣೆ ಬರ್ತಾ ಇದೆ, ಅದು ಕೆಲಸ ಆಗಿರ್ಬೋದು, ವಿಚಾರಧಾರೆಗಳಾಗಿರ್ಬೋದು, ಆರೋಗ್ಯ ಆಗಿರ್ಬೋದು, ಅಥವಾ ದುಡ್ಡಿನ ವಿಚಾರವಾಗಿ ಕೂಡ ಆಗಿರ್ಬೋದು. ಹುಷಾರಾಗಿ ಇರಿ ಮತ್ತು ಕೇರ್ಫುಲ್ ಆಗಿ ಇರಿ, ಜೊತೆಗೆ ಎಂಜಾಯ್ ಕೂಡ ಮಾಡಿ ನಿಮ್ಮ ಲೈಫ್ನ. ತುಂಬ ಸ್ಟ್ರಾಂಗಾಗಿ ಎಮೋಷನ್ಸ್ ಇರುತ್ತೆ, ಲವ್ ಆ್ಯಂಡ್ ಹೇಟ್ ರಿಲೇಷನ್ಶಿಪ್ ಇರಬಹುದು. ಸೊ ಅವ್ರ ಜೊತೆ, ಸೊ ಮ್ಯಾರೇಜ್ ಅವ್ರ ಜೊತೆ ಆಗುವಂಥ ಸಾಧ್ಯತೆ ಇದೆ. ತುಂಬ ಫ್ರಸ್ಟ್ರೇಷನ್ಗೆ ಹೋಗಬೇಡಿ. ಸೊ ಜೀವನದ ಪಯಣದಲ್ಲಿ ಕಲಿಸುವಂಥ ಪಾಠಗಳನ್ನ ನೆನ್ಪಿಟ್ಕೊಳ್ಳಿ. ಸ್ನೇಹದ ಕಡಲಲ್ಲಿ ನೆನಪಿನ ದೋಣಿಯಲ್ಲಿ ಪಯಣಿಗ ನಾನಮ್ಮ ಅಂತ ಹಾಡು ಕೇಳಿಸ್ತಾ ಇದೆ. ಯಾರು ಕೇಳಿದ್ದು, ಕೇಳ್ತಾ ಇರೋದು ಕಮೆಂಟಲ್ಲಿ ತಿಳಿಸಿ. ಜೊತೆಗೆ ಫ್ರೆಂಡ್ಸ್ ಜೊತೆ ರಿಯೂನಿಯನ್ ಕೂಡ ಇದೆ. ಸೊ ಗ್ರೇಟ್ ಪ್ಯಾಷನ್ ಕೂಡ ಇದೆ. ಓಕೆ, ರಮ್ ಸ್ಟಬರ್ನ್ ಅಗ್ರೆಸಿವ್ ಪರ್ಸನ್ ಜೊತೆ ಸ್ವಲ್ಪ ಡೀಲ್ ಮಾಡಬೇಕಾದ್ರೆ ಎಚ್ಚರಿಕೆಯಿಂದ ಇರಿ. ಅಗ್ರೆಸಿವ್ ಪರ್ಸನ್ ನೀವು ಆಗೋದ್ರೆ ತುಂಬ ಕಷ್ಟ ಆಗುತ್ತೆ, ನೀವು ಅಗ್ರೆಸಿವ್ಗೆ ಹೋಗಬೇಡಿ. ಜೊತೆಗೆ ರಮ್ 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 ಅನ್ನುವಂಥ ಆ ರಮ್ ಅಲ್ಲ, ಸೊ ಚಕ್ರದ ಬೀಜ ಮಂತ್ರ ರಮ್ ಅನ್ನುವಂಥದ್ದು ಬೀಜ ಮಂತ್ರನ ಪ್ರಾಕ್ಟೀಸ್ ಮಾಡಿ ಬೇರೆ ರಮ್ ಮಲ್ಯವರ ರಮ್ ಅಂದ್ಕೊಂಡು ಅದ್ರ ಕಡೆ ಗಮನನ ಹರಿಸ್ಬೇಡಿ. ಹೊಸ ಮಗು ಬರುವಂಥದ್ದು ಅಥವಾ ಹೊಸ ಬಿಸ್ನೆಸ್ ಆಪರ್ಚುನಿಟಿ ಬರುವಂಥದ್ದು ಅಥವಾ ಬೇರೆ ಒಂದು
ಕೆಲಸದ ಆಪರ್ಚುನಿಟಿ ಬರುವಂಥದ್ದು ಒಂದು ನ್ಯೂ ಬಿಗಿನಿಂಗ್ ನಿಮ್ಮ ಜೀವನದಲ್ಲಿ ಖಂಡಿತ ಬರ್ತಾ ಇದೆ. ಒಂದು ಅನೌನ್ಸ್ಮೆಂಟ್ ಕೂಡ ಇದೆ, ಮ್ಯಾರೇಜ್ ಅನೌನ್ಸ್ಮೆಂಟ್ ಇರಬಹುದು, ಅಥವಾ ನೀವು ಅಂದ್ಕೊಂಡಿರುವಂಥ ಒಂದು ಆಫೀಸ್ ತೆಗೆಯುವಂಥದ್ದು ಕೆಲಸಕ್ಕೆ ಅನೌನ್ಸ್ಮೆಂಟ್ ಬರಬಹುದು. ನಿಮಗೆ ನೀವು ಕಾಯ್ತಾ ಇದ್ದಂಥದ್ದು ಸಾಕಷ್ಟು ಯಶಸ್ಸೇ ಇದೆ ಇಲ್ಲಿ. ಜೊತೆಗೆ ಹೊಸ ಎಕ್ಸ್ಪೀರಿಯನ್ಸ್ ನಿಮ್ಮ ಜೀವನಕ್ಕೆ ಬರ್ತಾ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಹೊಸ ಎಕ್ಸ್ಪೀರಿಯನ್ಸ್ ನಿಮ್ಮ ಲೈಫಿಗೆ ಬರ್ತಾ ಇದೆ. ಸೊ ಹೊಸ ಜೀವನಕ್ಕೆ ಕಲಿಯಿರ್ತಾ ಇದ್ದೀರಾ, ಶುಭವಾಗಲಿ ಅಂತ ಹಾರೈಸ್ತೀನಿ. ಜೊತೆಗೆ ನಿಮ್ಮ ಅದೃಷ್ಟ ನಿಮ್ಮ ಜೊತೆ ಇದೆ, ನಿಮ್ಮ ಸಕ್ಸಸ್ ನಿಮ್ಮ ಜೊತೆ ಇದೆ, ಅದನ್ನು ಸರಿಯಾದ ರೀತಿಯಲ್ಲಿ ನೀವು ಬಳಸ್ಕೊಳ್ಳಿ. ಎಲ್ಲ ಸಮಸ್ಯೆಗಳಿಂದ ಹೊರಗೆ ಬರ್ತಾ ಇದ್ದೀರಾ. ಇನ್ನು ಮುಂದೆ ನಿಮ್ಮ ಜೀವನದಲ್ಲಿ ವೀಲ್ ಆಫ್ ಫಾರ್ಚೂನ್ ಅದೃಷ್ಟ ನಿಮ್ಮ ಕಡೆ ಇದೆ. ಕಾಲಚಕ್ರ ನಿಮಗೆ ಸಾಕಷ್ಟು ಯಶಸ್ಸನ್ನು ತರ್ತೀನಿ ಅಂತ ಹೇಳ್ತಾ ಇದೆ. ನೀವು ನಂಬಲ್ಲ, ಅವಾಗಿಂದ ಒಂದು 10 ಸಕ್ಸಸ್ ಅನ್ನುವಂಥ ಕಾರ್ಡನ್ನು ನಾನು ನೋಡಿದ್ದೀನಿ ಈ ರೀಡಿಂಗ್ ಶುರು ಮಾಡಿದಾಗಿಂದ. ಐ ಹೋಪ್ ಇನ್ನಷ್ಟು ಸಕ್ಸಸ್ ನಿಮ್ಮ ಲೈಫಿಗೆ ಬರಲಿ. ಟೇಕ್ ಕೇರ್, ಬಾಯ್, ನಮಸ್ತೆ. ಇಷ್ಟ ಆದರೆ ಆ್ಯಸ್ ಯೂಶ್ವಲ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹ್ಯಾಪಿ ಯುಗಾದಿ, ಹ್ಯಾಪಿ ಯುಗಾದಿ, ಹ್ಯಾಪಿ ಯುಗಾದಿ.